ನಮ್ಮ ತಂಗಿಗೆ ಲೆಮನ್ ಲೆಮನ್ ಕ್ಲಕ್ ಕರ್ಕೊಂಡು ಹೋಗಿದ್ರು ಈ ಅಡ್ಮಿಟ್ ಮಾಡಕ್ಕೆ ಎಲ್ಲಿ ಕರ್ಕೊಂಡು ಹೋಗೋದಂದ್ರೆ ಅಲ್ನೂರ್ ಹಾಸ್ಪಿಟಲ್ ಅಲ್ಲಿ ಕರ್ಕೊಂಡು ಹೋಗಿದ್ರು ರಾಮನಗರ ಅಲ್ನೂರ್ ಹಾಸ್ಪಿಟಲ್ ಅವರ ಡಾಕ್ಟರ್ ಹೆಸರು ಡಾಕ್ಟರ್ ಸುರಯ್ಯ ಬಾನು ಅವರು ಏನು ಮಾಡಿದ್ರು ಟ್ರೀಟ್ಮೆಂಟ್ ಏನು ತಕೊಂಡಿಲ್ಲ ಇಮಿಡಿಯೇಟ್ಲಿ ವಾರ್ಡ್ ಕರ್ಕೊಂಡು ಹೋಗಿದ್ರು ಆಪರೇಟ್ ಮಾಡಿಬಿಟ್ಟು ಏನು ಅನಸ್ಥೆಯಾ ಕೊಟ್ಟರು ಇಮಿಡಿಯೇಟ್ಲಿ ಅನಸ್ಥೆ ಅದು ಇಮಿಡಿಯೇಟ್ಲಿ ಮಾಡ್ತಾ ಇರೋದು ಅವರು ಏನು ಮಾಡಿ ಡೆಲಿವರಿ ಮುಂಚಿತವಾಗಿ ನಮಾಜ್ ಓದೋದು ಆ ಅಮ್ಮ ನಮಾಜ್ ಓದಿಲ್ಲ ಏನಿಲ್ಲ ನಮಗೆ ಕನ್ಫರ್ಮ್ ಬಂದಿರೋ ನನ್ನ ತಂಗಿನೂ ಹೋಗಿಲ್ಲಿದ್ದಾಳೆ ಒಳ್ಳೆಯವರು ಅಂತ ಆದರೆ ಒಳ್ಳೆಯವರು ಈ ಥರ ಆಗಿದೆ ಅಂತ ನಾನು ಖಂಡಿತ ನಾನು ಯೋಚನೆ ಇಲ್ಲ ತಿರ್ಗ ಏನು ಮಾಡೋದು ಏನದೇ ಗೊತ್ತಿಲ್ಲ ಇಮಿಡಿಯೇಟ್ಲಿ ಇಮಿಡಿಯೇಟ್ ಮಾಡಿಬಿಟ್ಟು 135 ಗೆ ಮಗು ಕೊಟ್ಟರು 135 ಆಗ ತಕ್ಷಣ ಮಗು ಕೊಟ್ಟ ತಕ್ಷಣನೇ ಗಣ್ಣನ ಕರೆದ್ರು ಗಣ್ಣನ ಕಡ ತಕ್ಷಣ ಬ್ಲೀಡಿಂಗ್ ಬ್ಲಡ್ ಬೇಕಾಗಿತ್ತು ಎಷ್ಟು 4 ಪ್ಯಾಕೆಟ್ ಇವರು ಏನು ಮಾಡಿದ್ರು 7 ಪ್ಯಾಕೆಟ್ ಒಂದೇ ಪ್ಯಾಕೆಟ್ ಹಾಕಿದ್ರು ಆದರೆ ಅದು ಹೋಗಿಲ್ಲ ಪ್ಯಾಕೆಟ್ ಹೋಗಿಲ್ಲ ಆದರೆ ಬ್ಲಡ್ ಇಡಿ ಆ ಬೆಡ್ ನಲ್ಲಿ ನಮ್ಮ ತಂಗಿ ಬಾಡಿ ನಲ್ಲಿ ಬ್ಲಡ್ ಹೋಗ್ತಾ ಇದೆ ಆ ಮುಚ್ಚಿದ್ವಾಗಿ ಏನು ಮಾಡಿಬಿಟ್ಟು ಇವರು ಈಚೆ ಕಡೆ ಕಳೆದ ತಕ್ಷಣನೇ ಇಮಿಡಿಯೇಟ್ಲಿ ಆಂಬುಲೆನ್ಸ್ ನ ಬುಕ್ ಮಾಡಿ ಹಿಂದಗಡೆನ ಅವರೆಲ್ಲ ಇವರು ಕೇಳ್ತಾ ಏನಾಯ್ತು ಏನಾಯ್ತು ಏನು ಹೇಳಿಲ್ಲ ಕಸ ನಿತ್ಕೊಬಿಟ್ಟಿದ್ದೆ ಕಸ ನಿತ್ಕೊಬಿಟ್ಟಿದ್ದೆ ಹೆಂಗೆ ಹೊಟ್ಟೆಯಿಂದ ಕುಯ್ದಿರೋದು ಕಸ ಕೆಳಗಡೆ ಹೆಂಗೆ ಬರುತ್ತೆ ಅದು ಫಸ್ಟ್ ಪಾಯಿಂಟ್ ಇಡಿಬೇಕು ಜನ ಆಯ್ತಾ ಕಸ ಹೊರಗಡೆ ಹೆಂಗೆ ಬರುತ್ತೆ ಹೊಟ್ಟೆ ಈಚೆ ಕಡೆಯಿಂದ ಹೆಂಗೆ ಬರುತ್ತೆ ಹೋಗೋದು ಎಲ್ಲಿ ಅದನ್ನು ಪಾಯಿಂಟ್ ತೆಗಿರಿ ಆಗ ತಕ್ಷಣನೇ ಇಮಿಡಿಯೇಟ್ಲಿ ಹಾಕ್ಕೊಂಡು ಏನು ಹೇಳಿ ಏನು ಪ್ರಜ್ಞೆ ಇಲ್ಲ ಅಷ್ಟು ಹೇಳಿದ್ದು ಇಮಿಡಿಯೇಟ್ಲಿ ಡೆತ್ ಅಲ್ಲೇ ಆಗಿದೆ ಜ್ಞಾನನೇ ಇಲ್ಲ ಆದರೆ ಆ ಅಮ್ಮ ಬೇರೆ ಡಾಕ್ಟರ್ನ ಕನ್ಕೊಂಡ್ಬಂದು ಕನ್ಸರ್ನ್ ಮಾಡಿಬಿಟ್ಟು ಇದನ್ನು ಈ ವಿಚಾರನ ಹೇಳಬೇಕಾಗಿತ್ತು ಇವು ಗಂಡನ ಹೇಳಬೇಕಾಗಿತ್ತು ಅಲ್ಲೇ ಮುಗಿಸ್ಬೇಕಾಗಿತ್ತು ಆ ಅಮ್ಮ ಆ ಥರ ಮಾಡಿಲ್ಲ 3:30 ವ್ಯಾನ್ ಕಳಿಸ್ಬಿಟ್ಟು 3:30 ಅಲ್ಲಿ ಹೋಗಿ ರೀಚ್ ಆಗಿದ್ರು ಎಲ್ಲಿ ಶಿಫಾ ಹಾಸ್ಪಿಟ್ಲಿಗೆ 6:30 ರೀಚ್ ಆದ ತಕ್ಷಣ 6:30 ಆದ ತಕ್ಷಣನೇ ಇವ್ರಿಗೆ ಕನ್ಫರ್ಮ್ ಮಾಡಿದ್ರು ಏನು ಡೆತ್ ಸ್ಪಾಟ್ ಡೆತ್ ಬ್ಲಾಕ್ ಡೆತ್ ಆಗಿದೆ ಡಿಕ್ಲೇರ್ ಮಾಡಿದ್ರು ಆಮೇಲೆ ನಾನು ಅವ್ರ ಹತ್ರ ಹೋಗಿ ಮಾತಾಡಿದ್ರು ಅಲ್ಲಿ ಹೇಳಿದ್ರು ಆಗುತ್ತೆ ಬೈ ಚಾನ್ಸ್ ಆಗುತ್ತೆ ನಾನು ಹೇಳಿದೆ ಈ ಥರ ಹೆಂಗಾಗಿದ್ರು ನೀನು ಇಮಿಡಿಯೇಟ್ಲಿ ಅಲ್ಲೇ ಕನ್ಸರ್ನ್ ಯಾರ ಡಾಕ್ಟರ್ ಹತ್ರ ನೀನು ಮಾಡ್ಬೇಕು ತಾನೇ ನೀನು ಏನಕ್ಕೆ ಮಾಡಿಲ್ಲ ನಾನೇನು ಮಾಡಲಿ ಅದು ಆಯಿತು ಆದರೆ ನಾನು ಜೊತೆ ನಿನ್ನ ಜೊತೆಯಲ್ಲಿ ನನ್ನ ತಂಗಿ ಹೇಳಿಲ್ಲ ನಿನ್ನ ಜೊತೆಯಲ್ಲಿ ಯಾರು ಎಮರ್ಜೆನ್ಸಿ ಇದ್ರೆ ನೀನು ಹೋಗಲ್ಲ ನನ್ನ ತಗಿನ ಜಗತ್ತನಲ್ಲಿ ನೀ ಏನಕ್ಕೆ ಬಂದಿದ್ದೀಯ ಕೊಲೆ ಮಾಡಿದೆ ಅಂತ ತಾನೇ ಬಂದಿರೋದು ಆಯ್ತಾ ನೀನು ಇಲ್ಲ ಅಂತ ಬರ್ತಾ ಇಲ್ಲ ಏನಕ್ಕೆ ರೀಸನ್ ಏನಕ್ಕೆ ನೀನು ಬಂದೆ ಅಂತ ನಾನು ಕೇಳಿದೆ ಇಲ್ಲಮ್ಮ ನಾನು ಆ ಥರ ಮಾಡಿಲ್ಲ ಆ ಥರ ಇಲ್ಲ ನೀನು ಏನಕ್ಕೆ ಬಂದೆ ರೀಸನ್ ಹೇಳು ನೀನು ಏನಕ್ಕೆ ನನ್ನ ತಂಗಿ ಜೊತೆನಲ್ಲಿ ಬಂದಿದ್ದೆ ಏನಕ್ಕೆ ಹೇಳು ನೀನು ಕೊಲೆ ಮಾಡಿದೆಯಾ ಅದಕ್ಕೋಸ್ಕರ ನೀನು ಬಂದಿರೋದು ಇಲ್ಲ ನೀನು ಬರ್ತಾ ಇರಲಿಲ್ಲ ನಿನ್ನ ಇದ್ದೇನೇ ಇರಲಿಲ್ಲ ಆಮೇಲೆ 8:00 ನಮಾಜ್ ಓಡ್ಕೊಂಡು 10:00 ಸ್ಕೇಪ್ ಇಸ್ಕೇಪ್ ಆಗ ತಕ್ಷಣ ಆಲ್ರೆಡಿ ಅಲ್ಲಿ ಹೋಗಿ 2 ಸರ್ಜರಿಂಗ್ ಮಾಡಿದ್ದಾಳೆ ಭಯ ಇಲ್ಲ ಇವಳಿಗೆ ನಾನು ಏನು ಕೆಲಸ ಮಾಡಿಬಿಟ್ಟು ತಿರ್ಗ ಏನು ಕೆಲಸ ಮಾಡ್ತಾಯಿದ್ದೀನಿ ಒಂದು ಚೂರು ಭಯ ಇಲ್ಲ ಈ ಹೆಂಗಸರಿಗೆ ಏನು ಮಾಂಸ ಮಾಡೋದು ಅಂಗಡಿ ಓಪನ್ ಮಾಡಿದ್ರೆ ಇಲ್ಲ ಹಾಸ್ಪಿಟ್ಲ್ ಓಪನ್ ಮಾಡಿರೋದು ಹೇಳಿ ನೀವು ಹಾಸ್ಪಿಟ್ಲು ಇಡೀ ರಾಮನಗರ ಜಗತ್ತಿಗೆ ನಾನು ಹೇಳ್ತಾ ಇದ್ದೀನಿ ಜನ ಎಲ್ಲ ಸೇರ್ಕೊಂಡು ನನ್ನ ತಂಗಿ ಅಂತೂ ಹೋಯಿತು ಬರಲ್ಲ ತಿರ್ಗ ನಿಮ್ಮ ಮನೆಯಲ್ಲಿ ಹೆಣ್ಮಕ್ಳು ಇರುತ್ತೆ ಪ್ರೆಗ್ನೆಂಟ್ ಆಗೇ ಆಗುತ್ತೆ ಆ ವಿಚಾರದಲ್ಲಿ ಯೋಚನೆ ಮಾಡಿ ಆ ವಿಚಾರದಲ್ಲಿ ಯೋಚನೆ ಮಾಡಿಬಿಟ್ಟು ನಿನ್ನ ಮಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳಿಗೋಸ್ಕರ ಇಲ್ಲಿ ನಿಮ್ಮ ಸೊಸೆಗೋಸ್ಕರ ಇಲ್ಲಿ ಯಾರು ಇಲ್ಲಿ ಈ ಥರ ಆ ಘಟನೆ ನಡಿಬಾರ್ದು ಸ್ಟಾಪ್ ಆಗಬೇಕು ಈ ಜನ ರಾಮನಗರ ಜನ ಹತ್ರ ಹೋಗಲೇಬೇಕು ಈ ಮಾತನ್ನು ರಾಮನಗರ ಜನ ಇದ್ದೀರಾ ನಿಮ್ಗೆ ಆಲ್ರೆಡಿ ಗೊತ್ತು ಈ ಥರ ಕೇಸ್ 4-5 ಕೇಸ್ ನಡೆದ್ಬಿಟ್ಟಿದೆ ಆದರೆ ಈ 4-5 ಕೇಸ್ ನಡೆದ್ಬಿಡ್ತಾ ಇಲ್ವಾ ಏನಕ್ಕೆ ಸ್ಟಾಪ್ ಮಾಡಿಲ್ಲ ನೀವು ಏನಕ್ಕೆ ಸ್ಟಾಪ್ ಮಾಡಿಲ್ಲ 7-7 ಲಕ್ಷ ಲಂಚ ತೊಗೊಂಡ್ರು ನ್ಯಾಯ ಸಿಗಬೇಕು ಕಾನೂನು ಏನು ನಡೀತಾ ಇದೆ ಆ ಕಾನೂನು ಕ್ರಮ ತಗೋಬೇಕು ಆಯ್ತಾ ನನಗೆ ನ್ಯಾಯ ಬೇಕು ನನ್ನ ತಂಗಿ ಮಕ್ಕಳಿಗೆ ನ್ಯಾಯ ಸಿಗಬೇಕು ಅವ್ರ ತಾಯಿ ಈ ಥರ ಆಗಿದೆ ಚಿಕ್ಕ ಚಿಕ್ಕ ಮಕ್ಕಳು 8 ವರ್ಷದ್ದು 3 ವರ್ಷದ್ದು ತಿರ್ಗ 2 ದಿವಸದ್ದು ಮಗು ಆ ಮಗುಗೋಸ್ಕರ ಇನ್ನೊಂದು ಮಹಿಳೆಗೆ ಆಗಬಾರ್ದು ಇನ್ನೊಂದು ಮಹಿಳಾ ಮಕ್ಕಳಿಗೆ ಅವ್ರ ತಾಯಿ ಇಲ್ಲದ ಆಗಬಾರ್ದು ದಯವಿಟ್ಟು ನಾನು ಇದನ್ನು ಎದ್ ಮಾಡ್ತಾ ಇದ್ದೀನಿ ಕಾನೂನು ಏನು ತಗೋತಾ ಇದ್ದಾರೆ ಹೆಲ್ತ್ ಮಿನಿಸ್ಟರ್ ಸಾಹೇಬ್ರು ಗುಂಡು ದಿನೇಶ್ ಗುಂಡೂರಾವ್ ನಮಗೆ ಹೆಲ್ಪ್ ಮಾಡಬೇಕು ಇಮಿಡಿಯೇಟ್ಲಿ ಆ ಎಮ್ಮಂದು ಹಾಸ್ಪಿಟಲ್ ಸೀಸ್ ಮಾಡಬೇಕು ಹೊಸ ತಿರ್ಗ ಲೈಸೆನ್ಸು ರದ್ದು ಮಾಡಬೇಕು ಇದನ್ನು ನಾನು ನಿಜವಾಗ್ಲೂ ಮನಸ್ಸಿಂದ ದೇಹಿಂದ ಆ 3 ಮಕ್ಕಳು ಅನಾಥಾಗಿದ್ದಾರಲ್ಲ ಅವರು ಇದ್ದಿಂದ ತಿರ್ಗ ಗಂಡ ಅನಾಥಾಗಿದ್ದಿರಲ್ಲ ಅವ್ರ ಪ್ರಕಾರ ಅಂತ ನಾನು ಹೇಳ್ಕೊತಾ ಇದ್ದೀನಿ ದಯವಿಟ್ಟು ಈ ನಂದು ಮಾತನ್ನ ನಿಮ್ಮ ಕಡೆಯಿಂದ ತಗೊಂಡು ಏನು ಆ್ಯಕ್ಷನ್ ತಗೋತೀರಾ ದಯವಿಟ್ಟು ಈ ಆ್ಯಕ್ಷನ್ನ ನೀವು ಮುಂದೆ ತಗೊಂಡು ವಿಚಾರನ ಮುಂದೆ ಹೋಗಲೇಬೇಕು ನ್ಯಾಯ ಎಲ್ಲ ನನಗೂ ಅಲ್ಲ 4-5 ಹೆಣ್ಮಕ್ಳಿಗೂ ನ್ಯಾಯ ಸಿಗಬೇಕು ನಾನು ಹೇಳ್ತಾ ಇದ್ದೀನಿ ಈ ವಿನಂತಿನ ನಿಮ್ಮ ಹತ್ರ ದಯವಿಟ್ಟು ತಗೊಳ್ಳಿ ನಾವು ತುಂಬ ಡಾಕ್ಟರ್ನ ತುಂಬ
ಬಿಲೀವ್ ಮಾಡಿ ಅಲ್ಲಿ ಕರ್ಕೊಂಡು ಹೋಗಿದ್ವಿ ಯಾಕಂದ್ರೆ ಮುಂಚೆಯಿಂದಾನೇ ಅವರೇ ಟ್ರೀಟ್ಮೆಂಟ್ ಮಾಡ್ತಾ ಇದ್ದರಿಂದ ಅವರ ಹತ್ರನೇ ಕರ್ಕೊಂಡು ಹೋಗಿದ್ವಿ ಅವರು 100% ಇದು 420 ಕೆಲಸ ಮಾಡಿಬಿಟ್ಟವ್ರು ನಮ್ಮ ಜೊತೆ 11 ಗಂಟೆಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದ್ದಕ್ಕೆ 11:30 ಕರ್ಕೊಂಡೋಗಿ ಆಪರೇಷನ್ ಮಾಡಿದ್ರು ಅನಿತೇಶ ಡಾಕ್ಟರ್ ಲೇಟ್ ಬಂದಿದ್ದಾರೆ ಅಂತ ಹೇಳಿಬಿಟ್ಟು 11:30 ಆಪರೇಟ್ ಮಾಡಿದ್ರು ಜಸ್ಟ್ ಫ್ರ್ಯಾಕ್ಷನ್ ಆಫ್ 5-7 ಮಿನಿಟ್ಸಲ್ಲಿ ಹೆಣ್ಮಗು ಜನ್ಮ ಆಗಿದೆ ಅಂತ ಬಂದು ಹೇಳಿದ್ರು ಹೆಣ್ಮಗು ಜನ್ಮ ಆಗಿದೆ ಅಂತ ಬಂದು ಹೇಳಿದ ತಕ್ಷಣ ಜಸ್ಟ್ ತಿರ್ಗಿ ಅವ್ರು ಹೇಳಾದ್ಮೇಲೆ ಕೆಲವು ಸೆಕೆಂಡಲ್ಲೇ ಇವತ್ತು ಬ್ಲೀಡಿಂಗ್ ಸ್ಟಾಪ್ ಆಗ್ತಾ ಇಲ್ಲ ನೀವು ಇಮಿಡಿಯೇಟಾಗಿ ಬ್ಲಡ್ ತಗೊಬಂದು ಕೊಡಬೇಕು ಅಂತ ಹೇಳಿದ್ರು ನಾನು ಹೇಳಿದೆ ಅವರು ಬ್ಲಡ್ ಗ್ರೂಪ್ ಏನು ಮೇಡಮ್ ಅಂತ ಕೇಳೋದಕ್ಕೆ ಒಳಗಡೆ ಆಪ್ರೇಷನ್ ಓಟಿ ಒಳಗಡೆ ಜಸ್ಟ್ ಒಳಗಡೆ ನೋಡೋದಕ್ಕೆ ಅವರು ಓಟಿ ಬೆಡ್ ಪೂರ್ತಿ ಕಂಪ್ಲೀಟ್ ಬ್ಲಡ್ ಪೂರ್ತಿ ರೂಟನ್ ಆಗಿಬಿಟ್ಟಿತ್ತು ನಾವು ಏನು ಮೇಡಮ್ ಇದು ಇಲ್ಲ ನೀವು ಬ್ಲಡ್ ತಗೊಬನ್ನಿ ಅಂತ ಹೇಳಿದ್ರು ನಾನು ಬ್ಲಡ್ ತರೋದಕ್ಕೆ ಹೋಗಿ ಒಂದು ಪಾಕೆಟ್ನ ಕಳಿಸ್ಕೊಟ್ಟೆ ಇವ್ರಿಗೆ ನಮ್ಮ ಬ್ರದರ್ ಕೈಯಲ್ಲಿ ಇನ್ನೊಂದು ಪಾಕೆಟ್ ತರೋ ಮುಂಚೆನೇ ಆ್ಯಂಬುಲೆನ್ಸ್ನ ಇವರೇ ಬುಕ್ ಮಾಡಿಬಿಟ್ಟವ್ರೆ ಬುಕ್ ಮಾಡಿಬಿಟ್ಟು ನಮ್ಮ ಮಿಸ್ಸಸ್ನ ಒಳಗಡೆ ಆ್ಯಂಬುಲೆನ್ಸ್ ಒಳಗಡೆ ಹಾಕ್ಬಿಟ್ಟು ನಾನು ಏನು ಮೇಡಮ್ ಇದು ಅಂತ ಕೇಳಿ ಇಲ್ಲ ಸೀರಿಯಸ್ ಇದೆ ಅದಕ್ಕೆ ಬೆಂಗಳೂರು ಶಿಫಾ ಹಾಸ್ಪಿಟ್ಲನ್ನ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು ಕರ್ಕೊಂಡೋದ್ರು ನಾನು ಅವ್ರ ನರ್ಸ್ನ ಕೇಳಿದೆ ನಮ್ಮ ವೈಫ್ ಬ್ರೀತ್ ಮಾಡ್ತಾಯಿದ್ದಾರಾ ಅಂತ ಕೇಳಿದೆ ಇಲ್ಲ ಬ್ರೀತ್ ಮಾಡ್ತಾಯಿದ್ದಾರೆ ಅವ್ರು ಅಂತ ಹೇಳಿದ್ರು ಯಾಕಂದರೆ ಅವ್ರು ಬರೀ ಅದು ಪಂಪ್ ಮಾಡ್ತಾಯಿದ್ರು ನಾನು ಕೇಳಿದೆ ಬ್ರೀತ್ ಮಾಡ್ತಾಯಿದ್ರೆ ನನಗೆ ಕನ್ಫರ್ಮ್ ಹೇಳಿ ಅಂತ ಹೇಳಿ ಇಲ್ಲ ಬ್ರೀತ್ ಮಾಡ್ತಾಯಿದ್ದಾರೆ ಅವರು ನೀವು ಹೆದರಬೇಡಿ ಅಂತ ಜಸ್ಟ್ ಇಷ್ಟು ಹೇಳಿಬಿಟ್ಟು ಶಿಫಾ ಹಾಸ್ಪಿಟಲ್ನ ಕರ್ಕೊಂಡೋಗಿದ್ವಿ ಶಿಫಾ ಹಾಸ್ಪಿಟ್ಲಿಗೆ ರೀಚ್ ಆಗಿದ್ದು ಜಸ್ಟ್ 10-15 ಮಿನಿಟ್ಸಲ್ಲೇ ಶಿಫಾ ಹಾಸ್ಪಿಟ್ಲ್ ಅವರು ಡಿಕ್ಲೇರ್ ಮಾಡಿದ್ರು ಬ್ರಾಡ್ ಡೇಟ್ ಅಂತ ನಮಗೆ ಕರೆದುಬಿಟ್ಟು ಹೇಳಿದ್ರು ಇಲ್ಲ ಬ್ರಾಡ್ ಡೇಟು ಇನ್ ಕೇಸ್ ನೀವು ಜಲ್ದಿ ಬರ್ತಾಯಿದ್ರೆ ಉಳಿಸ್ಬೋದಾಗಿತ್ತು ಅಂತ ಜಸ್ಟ್ ಇಷ್ಟು ಹೇಳಿಬಿಟ್ಟು ಶಿಫಾ ಹಾಸ್ಪಿಟ್ಲವರು ಕ್ಲೋಸ್ ಮಾಡಿಬಿಟ್ರು ಬಟ್ ಇವರು ಮೇಡಮ್ ಅವ್ರ ಜೊತೇಲಿ ಬಂದಿದ್ರಲ್ಲ ಅವರು ಅದಕ್ಕೆ ಏನೂ ರೆಸ್ಪಾಂಡ್ ಮಾಡಿಲ್ಲ ನಮ್ಮ ಸಿಸ್ಟರ್ಗೆ ನಮ್ಗೆ ಬೇಕಾಗಿರೋದು ಸ್ಟೇಟ್ ಕರ್ನಾಟಕ ಗೌರ್ಮೆಂಟಿಂದ ನಮ್ಮ ಸಿದ್ದರಾಮಯ್ಯ ಸರ್ ಕಡೆಯಿಂದ ಮತ್ತು ದಿನೇಶ್ ಗುಂಡೂರಾವ್ ಸರ್ ಕಡೆಯಿಂದ ನಮಗೆ ಕ್ರಮ ತಗೋಬೇಕು ಅವ್ರ ಅಗೇನ್ಸ್ಟಿಗೆ ತಗೊಂಡು ಆ ಹಾಸ್ಪಿಟಲ್ನ ಅವರು ನಮ್ಮ ಸಿಸ್ಟರಿನ್ಲ ಹೇಳ್ದಂಗೆ ಅದು ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ ಅವರು ನಿಮಗೆ ಅಲ್ಲಿ ಡಿಸಿ ಯಾವುದು ನಾರ್ಮಲ್ ಡೆಲಿವರಿ ಆಗೋದೇ ಇಲ್ಲ ಆಲ್ಮೋಸ್ಟ್ ಎಲ್ಲ ಸಿಸರಿಂಗ್ ಆಗಿರೋದು ಎಲ್ಲ ಬಿಸ್ನೆಸ್ ಮಾಡ್ಕೊಬಿಟ್ಟವ್ರೆ ಸ್ವಲ್ಪ ಇದ್ರ ಬಗ್ಗೆ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಹಾಸ್ಪಿಟಲ್ ಬಗ್ಗೆ ಇವಾಗ ನನ್ನ ಮಿಸ್ಸಸ್ ಜೊತೆ ಆಗಿರೋ ಥರ ಬೇರೆಯವ್ರ ಜೊತೆ ಆಗಬಾರ್ದು ನನ್ನ 3 ಜನ ಮಕ್ಕಳು ನಾನು ಅನಾಥ ಆಗಿಬಿಟ್ಟೆ ನನ್ನ ಮಕ್ಕಳು ಅನಾಥ ಆಗ್ಬಿಟ್ರು ಇವಾಗ ಯಾರು ನೋಡ್ಕೊಡಲ್ಲ ನನಗೆ ಗೌರ್ಮೆಂಟಿಂದ ಬರೀ ಇಷ್ಟೇ ನಮಗೇನೊಂದು ಕ್ರಮ ಮಾಡಿ ಕಾನೂನು ಕ್ರಮ ತಗೊಳ್ಳಿ ಹಾಸ್ಪಿಟಲ್ನ ಸೀಸ್ ಮಾಡಿಸಿ ಬೇರೆಯವ್ರಿಗೆ ನಮ್ಮ ಜೊತೆ ಆಗಿರೋದು ಅನಾಹುತಾನ ಬೇರೆಯವ್ರ ಜೊತೆ ಆಗಬಾರ್ದು ಇಷ್ಟೇ ನಮ್ಮದು ರಿಕ್ವೆಸ್ಟ್ ಇದು ನಮ್ಮ ಸರ್ಕಾರದ ಗೌರ್ಮೆಂಟ್ ಆಫ್ ಕರ್ನಾಟಕ ಗಂಟ ತಲುಪಿಸಿ ಈವನ್ ನಮ್ಮ ಕರ್ನಾಟಕ ಸರ್ಕಾರದ ಹೆಲ್ತ್ ಮಿನಿಸ್ಟರ್ ದಿನೇಶ್ ಗುಂಡೂರಾವ್ ಸರ್ ಹತ್ರ ತಲುಪಿಸಿ ಅವ್ರು ತಲುಪಿಸಿ ಇದ್ರ ಮೇಲೆ ಏನಿದೆ ಕ್ರಮ ತಗೊಳ್ಳಿ ಇಷ್ಟೇ